ನೀವು ಸಾರ್ವಜನಿಕರು ಕೂಡ ಕರೆ ಮಾಡಬಹುದು ಶಾಲೆಗಳನ್ನು ಓಪನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ಮೊದಲ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ ಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಕುಮಾರ್ ಅವರೇ ನಮಸ್ಕಾರ ಸರ್ ಹೇಳಿ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಸರ್ ಪ್ರೈವೇಟ್ ಅಲ್ಲಿ ನಾವು ಡ್ರೈವರ್ ಆಗಿ ಇಲ್ಲ ಏನಾದರೂ ಕೆಲಸ ಮಾಡ್ಕೊಂಡಿದ್ದೀವಿ ಸ್ಕೂಲ್ ಫೀಸ್ ಕಟ್ಟಬೇಕಾದ್ರೆ ಸ್ವಲ್ಪ ಫೀಸ್ ವಿಚಾರ ಅಲ್ಲ ನಾನು ಪ್ರಶ್ನೆ ಕೇಳ್ತಾ ಇರೋದು ತರಗತಿಗಳನ್ನು ಆರಂಭ ಮಾಡಬೇಕಾ ಬೇಡವಾ ಇದು ಈಗ ತರಗತಿಗಳು ಆರಂಭ ಅಂದ್ರೆ ಇವಾಗ ಮಾರ್ಚ್ ಬಂದ್ಬಿಟ್ಟಿದಲ್ಲ ಸರ್ ಇನ್ನು ಸ್ವಲ್ಪ ದಿವಸ ಏನು ಬೇಡ ಅಂತ ನಾವು ಇದ್ದೀವಿ ಓಕೆ ಥ್ಯಾಂಕ್ ಯು ರಾಯಚೂರಿನಿಂದ ವೀರನಗೌಡ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ವೀರನಗೌಡ ಅವರೇ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಹೇಳಿ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಸದ್ಯ ಏನಂತಂದ್ರೆ ಒಂದನೇ ಕ್ಲಾಸ್ನಿಂದ ತಿಳಿದು ಏಳನೇ ಕ್ಲಾಸಿನವರೆಗೆ ಸ್ಕೂಲ್ ಓಪನ್ ಮಾಡೋದು ಸದ್ಯ ಬೇಡ ಸರ್ ಏನಂತಂದ್ರೆ ಪರಿಸ್ಥಿತಿ ಸರಿಯಾಗಿ ಕಾಣಕಲ್ಲ ಸಣ್ಣ ಹುಡುಗರು ಇರ್ತಾರೆ ಏನು ಸರ್ ಅಷ್ಟೇ ಅಭಿಪ್ರಾಯ ಏನು ಸರ್ ಯಾವಾಗ ಶುರು ಮಾಡಬೇಕು ಅಂತ ಸರ್ ಯಾವಾಗ ಪ್ರತಿ ವರ್ಷ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡೋ ಸರ್ ಅಷ್ಟೊತ್ತಿಗೆಲ್ಲ ಏನಮ್ಮದ ರಿಸಲ್ಟ್ ಗೊತ್ತಾಗ್ತದ ಎಲ್ಲ ಗೊತ್ತಾಗ ಇವಾಗ ಇನ್ನೇನು ಸರ್ ಇನ್ನ 2-3 ತಿಂಗಳಿಗೆ ಮುಗಿದೋಗೇ ಬಂದ್ಬಿಡ್ತಲ್ಲ ಸರ್ ಹೌದೌದೌದು ಥ್ಯಾಂಕ್ ಯು ವೀರನಗೌಡ ಕರೆ ಮಾಡಿದ್ದಕ್ಕೆ ಧನ್ಯವಾದ ಗಂಗಾವತಿಯಿಂದ ಸುರೇಶ್ ಅಂತ ಕರೆ ಮಾಡಿದ್ದಾರೆ ಸುರೇಶ್ ಅವರೇ ನಮಸ್ಕಾರ ಹೇಳಿ ನಿಮ್ಮ ಅಭಿಪ್ರಾಯ ಪಂಪಾಪತಿ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ನಮಸ್ಕಾರ ಪಂಪಾಪತಿ ಅವರೇ ಸರ್ ನಾವು ಇದು ಬಳ್ಳಾರಿಯಿಂದ ಮಾತಾಡೋದು ಸರ್ ನಾವು ನಿಮ್ಮ ಹೆಸರು ಪಂಪಾಪತಿ ಸರ್ ಅದೇ ಪಂಪಾಪತಿ ಅವರೇ ಹೇಳಿ ಸ್ಕೂಲ್ ಓಪನ್ ಮಾಡಬೇಕಾ ಒಂದನೇ ತರಗತಿಯಿಂದ ಬೇಡವಾ ಸ್ಕೂಲ್ ಒಂದರಿಂದ ಐದರ ತನಕ ಮಾಡಬಾರ ಸರ್ ಆಮೇಲೆ 8 10 ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ 9 10 10 ಶುರುವಾಗಿದೆ ಈಗಾಗಲೇ ಅದು ಮಾಡಿದ್ರೆ ಪರವಾಗಿಲ್ಲ ಸರ್ 8 9 10 ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ 9 ರ ಮೇಲೆ ಹೌದು ಸರ್ ಯಾಕೆ ಇನ್ನು ಹೆದರಿಕೆನಾ ಹಂಗಲ್ಲ ಸರ್ ಇವಾಗ ಮಕ್ಕಳಿಗೆ ಇವಾಗ ಚಿಕ್ಕ ಮಕ್ಕಳಿಗೆ ಏನನ್ನ ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಸರ್ ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿದ್ದು ಕಷ್ಟ ಆಗುತ್ತೆ ಸರ್ ಹ್ಮ್ ಓಕೆ ಥ್ಯಾಂಕ್ ಯು ಪಂಪಾಪತಿ ಅವರೇ ಸಾದಿಲ್ ಪಾಷಾ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ ನಮಸ್ಕಾರ ಸಾದಿಲ್ ನಮಸ್ಕಾರ ಸರ್ ಹೇಳಿ ನೀವು ಸ್ಕೂಲ್ ಓಪನ್ ಮಾಡಬೇಕು ಅನ್ನೋರಾ ಬೇಡ ಅನ್ನೋರಾ ಬೇಡ ಅನ್ನೋರು ಸರ್ ಯಾಕಂತ ಹೇಳಿದ್ರೆ ಕರೋನಾ ನಿಯಮಗಳು ಮಾಸ್ಕ್ ಧರಿ ಅಂತದ್ದು ಅವರೆಲ್ಲ ಅವರು ಮಾಡ್ಕೊಳ್ಳಕ ಆಗಲ್ಲ ಬೇಗ ಹಡಬಹುದು ಅಂತ ನಮ್ಮ ಅನಿಸಿಕೆ ಸರ್ ಯಾವ ಯಾವ ಕ್ಲಾಸ್ ಅವರು ನೀವು ಹೇಳ್ತಾ ಇರೋದು ಎಲ್ಲಿ ತನಕ ಬೇಡ ಅಂತ 5ನೇ ತರಗತಿ ತನಕ ಸರ್ 5ನೇ ಕ್ಲಾಸ್ ತನಕ ಬೇಡ ಬೇಡ ಅಂತ ಸರ್ 6 ರ ಮೇಲೆ ಶುರು ಮಾಡಬಹುದಾ ಹಾ ಹಾ ಸರ್ ಹೈಯರ್ ಪ್ರೈಮರಿ ಇರಲಿ ಲೋವರ್ ಪ್ರೈಮರಿ ಬೇಡ ಅಂತ ಸರ್ ಇನ್ನು ನಿಮ್ಮ ಕಡೆ ಎಲ್ಲ ಇನ್ನು ಇನ್ನು ಸೋಂಕು ಜಾಸ್ತಿನೇ ಇದೆಯಾ ಭಯ ಅನ್ನೋದೇನಿಲ್ಲ ಸರ್ ಯಾಕೆ ಅಂದ್ರೆ ಮಕ್ಕಳಿಗೆ ಬೇಗ ಹಡುವಂತ ಚಾನ್ಸಸ್ ಗಳು ಜಾಸ್ತಿ ಇರ್ತವೆ ಅದು ನಮಗೆ ಬಹಳ ಪೋಷಕರಿಗೆ ಬಹಳ ಇದಾಗುತ್ತೆ ಅಂತ ಸರ್ ಓಕೆ ಥ್ಯಾಂಕ್ ಯು ಸಾದಿಲ್ ಹೇ ಸಾದಿಲ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಬೆಂಗಳೂರಿನಿಂದ ನಾಗರಾಜ್ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ ನಾಗರಾಜ್ ಅವರೇ ನಮಸ್ಕಾರ ಓಕೆ ಕಾರ್ ಕಟ್ ಆಗಿದೆ ನೆಕ್ಸ್ಟ್ ಕಾಲರ್ ಮೈಸೂರಿನಿಂದ ಸುನಿತಾ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸುನಿತಾ ಅವರೇ ನಮಸ್ತೆ ಸರ್ ಹೇಳಿ ತಮ್ಮ ಅಭಿಪ್ರಾಯ ಅದೇ 1-5 ವರೆಗೆ ಸ್ಕೂಲ್ ಓಪನ್ ಆಗೋದು ಬೇಡ ಓಪನ್ ಆಗೋದು ಬೇಡ ಅಂದ್ರೆ ಎಲ್ಲಿ ತನಕ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ ಇವರೇ ನೆಕ್ಸ್ಟ್ ಜೂನ್ ಇಂದ ಶುರು ಆಗುತ್ತಲ್ಲ ಅವಾಗಿನ ಮಾಡ್ಲಿ ಅಂತ ಆನ್ಲೈನ್ ಕ್ಲಾಸಸ್ ಗಳೇ ಇರಲಿ ಅಂತನಾ ಆನ್ಲೈನ್ ಕ್ಲಾಸ್ ಇರಲಿ 1-5 ವರೆಗೆ ಬೇಕ 6th ಇಂದ 9th ಅಲ್ಲ ಓಪನ್ ಆಗಲಿ 6th ನಂತರ ಓಪನ್ ಆಗಬಹುದು ಅದೇ 6th ಈಗ ನಿಮ್ಮ ಮನೆಯಲ್ಲಿ 6th ನಂತರ ಓದ್ತಿರೋರು ಮಕ್ಕಳು ಇದ್ದಾರಾ 9th ಸ್ಟ್ಯಾಂಡರ್ಡ್ ಇದ್ದಾನೆ ಒಬ್ಬ 2nd ಸ್ಟ್ಯಾಂಡರ್ಡ್ ಅವರನ್ನು ಕಳಿಸ್ತೀರಾ ಹಾಗಾದ್ರೆ ಅವರಿಗೆ ಸ್ಕೂಲ್ ಅಲ್ಲಿ ಟೆಸ್ಟ್ ನಡೆಯುತ್ತಿದೆ ಅವನು ಹೋಗ್ತಿದ್ದಾನೆ ಈಗ ಅಂದ್ರೆ ಇದು ವಿದ್ಯಾಗಮ ಇಲ್ಲ ಇಲ್ಲ ಸ್ಕೂಲ್ ಅಲ್ಲಿ 9th ಅವರಿಗೆ 9th ಅವರಿಗೆ 9th ಅವರಿಗೆ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಿದೆಯಾ ಟೆಸ್ಟ್ ಶುರುವಾಗಿದೆ ಸ್ಕೂಲ್ ಅಲ್ಲಿ ನಡೀತಾ ಇದೆ ಅಲ್ಲ 9th ಅವರಿಗೆ ರೆಗ್ಯುಲರ್ ಕ್ಲಾಸಸ್ ಎಲ್ಲ ಶುರುವಾಗಿದೆಯಾ ಬ್ಯಾಚ್ ವೈಸ್ ಮಾಡ್ತಿದ್ದಾರೆ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಅದೇ ವಿದ್ಯಾಗಮ ಅಂದಿದ್ ನಾನು ರೆಗ್ಯುಲರ್ ಕ್ಲಾಸ್ ಅಲ್ಲ ಅದು ವಿದ್ಯಾಗಮ ವಿದ್ಯಾಗಮ ಓಕೆ ಸುನಿತಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ನಾಗೇಶ್ ಅಂತ ಕರೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಿಂದ ನಮಸ್ಕಾರ ನಾಗೇಶ್ ಅವರೇ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಮಾತಾಡಬೇಕು ಓಕೆ ನೋಡಿ ಒಂದು ಕಾಲ್ ಮಾಡೋರು ನೀವು ಟಿವಿನಲ್ಲಿ ನನ್ನ ವಾಯ್ಸ್ ಕೇಳಿಸ್ಕೋಬೇಕು ಅಂತಂದ್ಬಿಟ್ಟು ಟಿವಿ ವಾಲ್ಯೂಮ್ ಜೋರಾಗಿ ಕೊಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ವಾಯ್ಸ್ ಗ್ಯಾಪ್ ಇರುತ್ತೆ 4-5 ಸೆಕೆಂಡು ಆ ಥರ ಏನಾದರೂ ಮಾಡಿದ್ರೆ ಕಾಲ್ ಕಟ್ ಆಗುತ್ತೆ ನೆಕ್ಸ್ಟ್ ಕಾಲರ್ ಶೋಭಾ ಅಂತ ಬೆಂಗಳೂರಿನಿಂದ ನಮಸ್ಕಾರ ಶೋಭಾ ಅವರೇ ನಮಸ್ಕಾರ ಸರ್ ಹೇಳಿ ಅಮ್ಮ ತಮ್ಮ ಅಭಿಪ್ರಾಯ ಏನು ಇವಾಗೇನು ಸ್ಕೂಲ್ ಶುರು ಮಾಡಬೇಕು ಅಂತೀರಾ ಬೇಡ ಅಂತೀರಾ ಸರ್ ಪ್ರೈಮರಿ ಮಕ್ಕಳಿಗೆ ಸ್ಕೂಲ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಅವ್ರಿಗಿನ್ನೇನು ಆಲ್ರೆಡಿ ನಾವು ಆನ್ಲೈನ್ ಅಲ್ಲಿ ಪೋರ್ಷನ್ಸ್ ಮುಗಿಸ್ತಾ ಇದಾರೆ ಈ ದೊಡ್ಡ ಮಕ್ಕಳಿಗೆ 8th ಇಂದ ಈ ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಯಾವ ಟೆಸ್ಟ್ ಇಲ್ಲ ಯಾವ ಎಕ್ಸಾಮ್ ಇಲ್ಲ ಏನು ಇಲ್ಲ ಸುಮ್ಮನೆ ಆನ್ಲೈನ್ ಅಲ್ಲಿ 2-3 ಕ್ಲಾಸ್ ಮಾಡ್ತಾ ಇದ್ದಾರೆ ಯಾಕೆ ಟೆಸ್ಟ್ ಎಕ್ಸಾಮ್ ಎಲ್ಲ ಮಾಡ್ತಿಲ್ಲ ಮಾಡ್ತಿಲ್ಲ ಸರ್ ಅವರು ಏನೋ ಗವರ್ಮೆಂಟ್ ರೂಲ್ಸ್ ಕಾಯ್ತಿದೀವಿ ಹಾಗೆ ಹೇಗೆ ಅಂತ ಏನೋ ರೀಸನ್ ಹೇಳ್ತಿದ್ದಾರೆ ಕಾಲೇಜ್ಗಳಲ್ಲಿ ಬರೀ 1 ಪಿರಿಯಡ್ 2 ಪಿರಿಯಡ್ ಅಷ್ಟೇ ಕ್ಲಾಸ್ ಗಳನ್ನ ತಗೊಂತಾರೆ ಒಂದೊಂದಿನ ಅದಕ್ಕೆ ನೀವು ಆನ್ಲೈನ್ ಬಗ್ಗೆ ಮಾತಾಡ್ತಿದ್ದೀರಾ
ಇಲ್ಲ ಸರ್ ಆನ್ಲೈನ್ ಅಂತ ಅಲ್ಲ, ಅದಕ್ಕೆ ಅವ್ರಿಗೆ ಸ್ಕೂಲ್ ಓಪನ್ ಮಾಡಿದ್ರೆ ಒಳ್ಳೇದು, ಮಕ್ಕಳು ಸುಮ್ಮನೆ ಮನೆಯಲ್ಲಿ ನಮಗೂ. ಸರ್ ಯಾವ ಕ್ಲಾಸ್ ಇಂದ ಆರಂಭ ಮಾಡಬೇಕು ಅಂತ? ಸರ್ ಅಟ್ಲೀಸ್ಟ್ ಒಂದು 8 ಇಂದನಾದ್ರೂ ಓಪನ್ ಮಾಡಬೇಕು ಸರ್. ಫಸ್ಟ್ ಪಿ ಯು ಸಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ, ಅವ್ರ ನೆಕ್ಸ್ಟ್ ಇಯರ್. ಅದ್ರ ಬಗ್ಗೆ ಇವತ್ತು ತೀರ್ಮಾನ ಆಗುತ್ತೆ ಶೋಭಾ ಅವರೇ, ಫಸ್ಟ್ ಪಿ ಯು ಸಿ ಶುರು ಮಾಡಬೇಕಾ ಬೇಡವಾ ಅನ್ನೋದು ಇವತ್ತು 90% ಇವತ್ತೇ ತೀರ್ಮಾನ ಆಗುತ್ತೆ, ಅದು ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಎನಿವೆ ಥ್ಯಾಂಕ್ ಯು ಶೋಭಾ ಕರೆ ಮಾಡಿದ್ದಕ್ಕೆ. ಸೊ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು, ಬಟ್ ಈ ಹಿಂದೆ ಎಲ್ಲ ನಾವು ಪಬ್ಲಿಕ್ ಕಾಲ್ಸ್ ತಗೊಂಡಾಗ ಯಾರಿಗೂ ಬೇಡ ಈ ವರ್ಷದ ತನಕ, ಈ ವರ್ಷ ಬೇಡವೇ ಬೇಡ ಅಂದವರು ಕೆಲವರೀಗ ಪರವಾಗಿಲ್ಲ, 6ನೇ ಕ್ಲಾಸ್ ಮೇಲೆ ಶುರು ಮಾಡಿ, 7ನೇ ಕ್ಲಾಸ್ ಮೇಲೆ ಶುರು ಮಾಡಿ, 8ರ ಮೇಲೆ ಶುರು ಮಾಡಿ ಅನ್ನೋದಕ್ಕೆ ಬಂದಿದ್ದಾರೆ. ಸೊ ಇದು ಜನರ ಅಭಿಪ್ರಾಯ. ಪೂರ್ಣ ಪ್ರಮಾಣದಲ್ಲಿ ಸ್ಕೂಲನ್ನು ಶುರು ಮಾಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಶಿಕ್ಷಣ ಇಲಾಖೆಯ ಸಭೆ 2:30 ಆರಂಭ ಇನ್ನೇನು ಕೆಲವೇ ಕ್ಷಣದಲ್ಲಿ, ಮತ್ತೊಂದು ಕಡೆ ನಾವು ಜನಾಭಿಪ್ರಾಯ ಅಥವಾ ಪೋಷಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸ್ತಾ ಇದ್ದೀವಿ. ಮೈಸೂರಿನಿಂದ ನೆಕ್ಸ್ಟ್ ಕಾಲರ್ ಇದ್ದಾರೆ ಸಂತೋಷ್ ಅಂತ. ನಮಸ್ಕಾರ ಸಂತೋಷ್ ಅವರೇ. ಸರ್ ನಮಸ್ತೆ ಸರ್. ಹೇಳಿ. ಸಂತೋಷ್ ಅಂತ. ಸರ್ ಸ್ಕೂಲು ಆರಂಭ ಮಾಡೋದೇ ಒಳ್ಳೇದು ಸರ್, ಯಾಕಂದ್ರೆ ಇವಾಗ ಎಲ್ಲ ಕರೋನಾ ಬಗ್ಗೆ ಅಷ್ಟೊಂದು ಜನಗಳ ಯಾವ್ದು ಭಯ ಇಲ್ಲ, ಮಾಮೂಲಿ ಮಕ್ಕಳು ಪಾರ್ಕ್ ಹೋಗಿ ಎಲ್ಲ ಓಪನ್ ಇದೆ, ಹಾಗಾಗಿ ಏನು ಭಯ ಇಲ್ಲದೆ ಇರೋದ್ರಿಂದ ಎಲ್ಲ 1-1-1-10 ಶುರು ಮಾಡ್ಬಿಡ್ಬೇಕು ಅಂತ. ಹೌದು ಸರ್, ಓಪನ್ ಮಾಡೋದೇ ಬೆಸ್ಟ್ ಸರ್, ಯಾಕಂದ್ರೆ ಜನಗಳ ಭಯ ಇಲ್ಲ, ವ್ಯಾಕ್ಸಿನ್ ಬೇರೆ ಬಂದಿದೆ, ಹಾಗಾಗಿ ಓಪನ್ ಮಾಡೋದ್ರಲ್ಲಿ ಏನು ಇದಿಲ್ಲ ಅಲ್ವಾ ಸರ್. ಪೇರೆಂಟ್ಸ್ ಕಳಿಸ್ತಾರ ಧೈರ್ಯ ಮಾಡಿ ಅಂದ್ರೆ, ಅದು ಪೇರೆಂಟ್ಸ್ ಏನಾಗಿದೆ ಅಂದ್ರೆ ಫೀಸ್ದು ಮೇನ್ ಅವ್ರದ್ದು ಪ್ರಾಬ್ಲಮ್ ಇರೋದ್ರಿಂದ ಈ ವರ್ಷದ್ದು, ಅದಕ್ಕೆ ಅವ್ರು ಓಪನ್ ಮಾಡೋದ್ಬೇಡ ಅಂತ ಕೆಲವೊಂದು ಪೇರೆಂಟ್ಸ್ ಮಾಡದಿದ್ರೆ ಏನ್ ಫೀಸ್ ಬಿಟ್ಬಿಡ್ತಾರ, ಫೀಸ್ ಕೇಳೇ ಕೇಳ್ತಾರೆ. ಹೌದು ಸರ್, ಅದು ಪೇರೆಂಟ್ಸ್ ಗಳು ಅರ್ಥ ಮಾಡ್ಕೋತಾ ಇಲ್ಲ, ಮೇನ್ ಬಂದಿರೋದು ಅದೇ ಪ್ರಾಬ್ಲಮ್ ಆಗಿರೋದ್ರಿಂದ. ಅಂದ್ರೆ ಪೇರೆಂಟ್ಸ್ ಗೆ ಈಗ ಕೊರೋನಾ ಭಯ ಇಲ್ಲ, ಫೀಸ್ ಭಯ. ಎಸ್ ಸರ್ ಅದೇ ಮೇನ್ ಸಮಸ್ಯೆ ಆಗಿರೋದು, ಯಾಕಂದ್ರೆ ಇನ್ನು ಕೆಲವೊಂದು ಪೇರೆಂಟ್ಸ್ ಗಳು ಮಕ್ಕಳನ್ನ ಅಡ್ಮಿಷನ್ ಮಾಡಿಲ್ಲ. ಇಟ್ಸ್ ಎ ವ್ಯಾಲಿಡ್ ಪಾಯಿಂಟ್, ಥ್ಯಾಂಕ್ ಯು ಸಂತೋಷ್ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಚಿಕ್ಕಮಗಳೂರಿನಿಂದ ಪ್ರೇಮ ಅಂತ ಕರೆ ಮಾಡಿದ್ದಾರೆ ನೆಕ್ಸ್ಟ್ ಕಾಲರ್. ನಮಸ್ಕಾರ ಪ್ರೇಮ ಅವರೇ. ನಮಸ್ತೆ ಸರ್. ಹೇಳಿ, ಸ್ಕೂಲ್ ಶುರು ಮಾಡ್ಬೇಕಾ? ಖಂಡಿತ ಮಾಡ್ಬೇಕು ಸರ್, ಯಾಕೆಂದ್ರೆ ಈಗ ಸಣ್ಣ ಮಕ್ಕಳನ್ನೆಲ್ಲ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡ್ತಾ ಇದಾರೆ, ಅದೇ ಶಾಲೆ ಕಳ್ಸಿದ್ರೆ ಎಷ್ಟು ಅನುಕೂಲ ಅಲ್ವಾ ಸರ್ ಮಕ್ಕಳಿಗೆ. ಏನ್ ಮಾಡ್ತಾ ಇದಾರೆ ಸಣ್ಣ ಮಕ್ಕಳುಗಳೆಲ್ಲ ಈಗ ಆಟ ಆಡಕ್ಕೆ ಅಂತ ಹೊರಗಡೆನೆ ಬಿಡ್ತಾರೆ, ಕೊರೋನಾ ಅಂತ ಏನ್ ಮನೇಲಿ ಒಳಗಡೆ ಇಟ್ಕೊಳ್ತಾ ಇಲ್ಲ. ಸೊ ಅದ್ರ ಬದಲು ಸ್ಕೂಲ್ಗೆ ಹೋಗ್ಲಿ ಅಂತ. ಹೌದು ಸರ್, ಮನೇಲಿ ಇದ್ದಿ ಬಿಸಿಲಲ್ಲೆಲ್ಲ ಇರೋದ್ಕಿಂತ ಮನೇಲಿ ಮಕ್ಕಳು ಸಣ್ಣ ಮಕ್ಕಳು ಮಾತು ಕೇಳಲ್ಲ, ಆನ್ಲೈನ್ ಕ್ಲಾಸ್ ಅಲ್ಲಿ ಕೂರೋದಿಲ್ಲ. ಈಗ ಸ್ಕೂಲ್ ಓಪನ್ ಮಾಡಿದ್ರೆ ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ? ಖಂಡಿತ ಸರ್ ಕಳಿಸ್ತೀವಿ, ಯಾಕಂದ್ರೆ ಅದು ನಾವು ಮುಂದಿಂದ ಮುನ್ನೆಚ್ಚರಿಕೆ ಎಲ್ಲ ತಗೊಂಡು ನಾವು ಕಳಿಸೋದು ಅದು ನಮ್ ಜವಾಬ್ದಾರಿ ಇರುತ್ತಲ್ಲ ಸರ್. ಹೌದು, ಸೊ ಕಳಿಸೋದಕ್ಕೆ ರೆಡಿ ಇದ್ದೀರಾ ನೀವು? ನಾವು ರೆಡಿ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಪ್ರೇಮ ಅವರೇ. ಕುಪೇಂದ್ರ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ. ನಮಸ್ಕಾರ ಕುಪೇಂದ್ರ ಅವರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ. ಸರ್ ಈಗ ಶಾಲೆ ಓಪನ್ ಅದ್ರ ಬಗ್ಗೆ ಡಿಸ್ಕಸ್ ನಡೀತಿದೆ ಸರ್, ಬೆಟರ್ ಸರ್ 1ನೇ ತರಗತಿಯಿಂದನೇ ಶಾಲೆ ಓಪನ್ ಮಾಡೋದು ಬೆಟರ್ ಅಲ್ವಾ ಸರ್? ಇಟ್ಕೊಂಡು ಹೇಳೋದಾದ್ರೆ ಕೊರೋನಾ ಅಂತ ಹೇಳ್ಬಿಟ್ಟು ಅಲ್ಲಿ ಭಯ ಪಟ್ಕೊಂಡು ಬರೇ ಟಿವಿ ಮಾಧ್ಯಮದಲ್ಲಿ ನಗರ ಪ್ರದೇಶದ ಅಷ್ಟೇ ತೋರಿಸಿದೆ ಸರ್. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಜನ ಮಕ್ಕಳು ಈ ಕೂಲಿ ಹೋಗೋದು ಮತ್ತೆ ಬಾಲ್ಯ ವಿವಾಹ ಆತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಗಳು ನಡೀತಿದಾವ್ ಸರ್ ಇಲ್ಲಿ. ಹೌದೌದು, ನಿಜ ನಿಜ. ಹಾಗಾಗಿ ಈಗ ಶಾಲೆನ ನಾವು ಈಗಲೇ ಪ್ರಾರಂಭ ಮಾಡಿದ್ರೆ ಎಷ್ಟೋ ಮಕ್ಕಳಿಗೆ ಸ್ವಲ್ಪ ದಾರಿದೀಪ ಆಗುತ್ತೆ, ಹಾಗೆ ಅವರು ಕೂಡ ಏನಾರು ಕಲಿಬಹುದಲ್ಲ ಸರ್. ಪ್ರತಿ ಮಕ್ಕಳು ಕೂಡ ಈಗ ಓದಿದ ಬಗ್ಗೆ ಆಸಕ್ತಿನೇ ಕಳ್ಕೊಂಡ್ ಬಿಟ್ಟಿದ್ದಾರೆ. ನಿಜ, ಎಷ್ಟೋ ಮಕ್ಕಳು ಈಗ ಶಾಲೆ ಆರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರತ್ರ ವಿಚಾರಿಸ್ತಿದ್ದಾರೆ. ಆಮೇಲೆ ಹಳ್ಳಿಗಳಲ್ಲಿ ಏನ್ ತುಂಬಾ ಕರೋನಾ ತೊಂದ ಕಾಟ ಅಂತಾನು ಏನಿಲ್ಲ ಅಷ್ಟೊಂದು? ಏನಿಲ್ಲ ಸರ್, ಹಳ್ಳಿಗಳಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಇದುವರೆಗೂ. ಇನ್ ನಮ್ ಸೈಡ್ ಅಂತೂ ಈ ಹಳ್ಳಿಲಿ ಎಲ್ಲ ಸುತ್ತಮುತ್ತ ನಾವು ಕರೋನಾ ಕಂಡು ಬಂದೇ ಇಲ್ಲ. ಓಕೆ, ನಗರ ಪ್ರದೇಶ ಒಂದು ದೃಷ್ಟಿಕೋನ ಇಟ್ಕೊಂಡು ಹಂಗೆ ಹೇಳ್ತಿದಾರೆ ಅಷ್ಟೇನೆ. ಸ್ಕೂಲು ಎಲ್ಲ 1ನೇ ತರಗತಿಯಿಂದ ಪೂರ್ಣ ಪ್ರಮಾಣದಲ್ಲಿ ಓಪನ್ ಮಾಡೋದೇ ಬೆಟರ್ ಸರ್. ಬೆಟರ್ ಅಂತೀರಾ? ಹಾ ಸರ್. ಓಕೆ ಕುಪೇಂದ್ರ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನು ವಿಜಯಪುರದಿಂದ ಶಿವರಾಜ್ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ. ನಮಸ್ಕಾರ ಶಿವರಾಜ್. ಸರ್ ನಮಸ್ತೆ. ಹೇಳಿ. ಸರ್ ಈಗ 1ರಿಂದ 5ನೇ ತರಗತಿವರೆಗೆ ಕೆಲವೊಂದು ಜನ ನೋಡಿದೆ ಸರ್ ನಾನು, ಬೇಡ ಅಂತ ಅಂತಿದ್ದಾರೆ. ಆದ್ರೆ ಸರ್ ಈಗ ಏನಂತಂದ್ರೆ ಹಳ್ಳಿಗಳಲ್ಲಿ ಆನ್ಲೈನ್ ಕ್ಲಾಸಸ್ ಕಳಿಸೋರು ಈಗ ಕೆಲವೊಂದ್ ಕಡೆ ಇಲ್ಲ. ಹೌದು, ಬಟ್ ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಸರ್, ಅದೇ ವಿದ್ಯಾಗಮ ಇದೆಯಲ್ಲ, ಅದೇ ವಿದ್ಯಾಗಮನೇ 1-5th ವರೆಗೆನೆ ಆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರೋ ಟೀಚರ್ಸ್ ಗಳು ಹೇಳ್ಕೊಂಡ್ಬಿಟ್ಟು ಕೆಲವೊಂದ್ ಕಡೆ ಈಗ ಸ್ಕೂಲ್ ಆವರಣದಲ್ಲಿ ಆದ್ರೂ ಕೂಡ ವಿದ್ಯಾಗಮ ಮಾಡ್ಬೇಕು ಅಂತ ನನ್ನ ಆಸೆ ಸರ್. ಅಂದ್ರೆ 1-5th ವಿದ್ಯಾಗಮ ಮಾಡಿ 6th ಇಂದ ರೆಗ್ಯುಲರ್ ಕ್ಲಾಸ್ ಶುರು ಮಾಡ್ಬಿಡಿ ಅಂತ.
ಹಾ ಸರ್ ಅಲ್ವಾ ಹಾ ಸರ್ ಅದೇ ಈಗ ಯಾಕಂತಂದ್ರೆ ಸರ್ ಎಷ್ಟೋ ಜನ ಬಡವರು ಇದ್ದಾರೆ ಸರ್ ಅದಕ್ಕೋಸ್ಕರ ಅಲ್ಲ ಬಡವರಿಗೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ ಸರ್ ಈಗ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಇದಾರೆ ಸರ್ ಈಗ ಕಾಫಿ ಹಾಗಾದ್ರೆ ಮತ್ತೆ ಬಡವರು ಎಲ್ಲಿಂದ ಮಾಡ್ಬೇಕು ಸರ್ ಅದೇ ಪ್ರಾಬ್ಲಮ್ ಆಗಿರೋದು ಈಗ ಹಾಗಾಗಿ ಮತ್ತೆ ಈಗ ಅವ್ರ ಹತ್ರ ದುಡ್ಡಿದ್ರೆ ಅವರು ಕೂಡ ಖಾಸಗಿ ಶಾಲೆಗಳಿಗೆ ಹೋಗಿ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ಕೋತಾ ಇದ್ರು ದುಡ್ಡಿಲ್ಲ ಆ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಆ ಸರ್ ಈಗ ಎಷ್ಟೋ ಜನ ಸರ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಹಳ್ಳಿಗಳಲ್ಲಿ ಅವ್ರು ಕಲ್ತಿದ್ದು ಗೊತ್ತಿಲ್ಲ ಏನ್ ಕಲಿತಾ ಇದಾರಂತ ಗೊತ್ತಿಲ್ಲ ಮಕ್ಕಳು ಈಗ ಜಾಸ್ತಿ ನಮ್ ಕಡೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅದಂಗ ಆಗ್ಬಿಟ್ಟಿದೆ ಸರ್ ಹುಡುಗರು ಎಷ್ಟೋ ಜನ ಅವಕ್ಕೆ ಏನ್ ಕಲ್ತಿದ್ನು ಈ ಪೂರ್ವಪರ ಇದ್ದಂತ ವಿಚಾರಗಳು ಅವ್ಕೆ ನೆನಪಾಗ್ಬಿಟ್ಟಿದೆ ಸರ್ ಈಗ ಹೀಗಾಗಿ ಸರ್ ಅದೇ ವಿದ್ಯಾಗಮನ ಬಟ್ ಏನಂತಂದ್ರೆ ಎಲ್ಲಾ ಪಾಲಕರಿಗೂ ಕೂಡ ಶಾಲೆಗಳಿಗೆ ಕಳಿಸೋದು ಸ್ವಲ್ಪ ಕಷ್ಟನೇ ಸರ್ ಯಾಕಂತಂದ್ರೆ ಪ್ರತಿ ಮಗುಗೂ ಕರೋನಾ ಏನಾದ್ರೂ ಹರಡ್ಬಿಡ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅನ್ನೋದು ಎಲ್ಲರಿಗೂ ಸರ್ ಅದು ಸಾಮಾನ್ಯವಾಗಿ ಸೊ ಹಾಗಾಗಿ ಅದೇ ವಿದ್ಯಾಗಮನ ಸರ್ ಎಸ್ ಶಿವರಾಜ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದ ಬೆಂಗಳೂರಿನಿಂದ ವಿಶ್ವನಾಥ್ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ ನಮಸ್ಕಾರ ವಿಶ್ವನಾಥ್ ಸರ್ ನಮಸ್ಕಾರ ಹೇಳಿ ಏನಿಲ್ಲ ಸರ್ ಇವಾಗ ಶಾಲೆ ಆರಂಭದ ಬಗ್ಗೆ ನೀವು ಮಾತಾಡ್ತಾ ಇದೀರಾ ಬಹಳ ಖುಷಿ ವಿಚಾರ ಏನಂದ್ರೆ ನಮ್ಮ ಸರ್ಕಾರಗಳು ಇದು ತೀರ್ಮಾನ ತಗೊಳಕ್ಕೆ ಏನು ಪ್ರಿಕಾಷನರಿ ಬೇಕು ಅದನ್ನ ಮಾಡದೆ ತೀರ್ಮಾನ ತಗೊಂಡ್ಬಿಡ್ತಾರೆ ಕಡೆ ಬಾರಿ ನೀವು ವಿದ್ಯಾಗಮ ಶುರು ಮಾಡಿದಾಗ ನೀವೇ ನೋಡಿದ್ರಿ ನೀವೇ ತೋರಿಸಿದ್ರಿ ಶಾಲಾ ಕಾಲೇಜ್ಗಳಲ್ಲಿ ಒಂದು ಕ್ಲೀನಿಂಗ್ ಇಲ್ಲ ನಮ್ ಮಕ್ಳು ಹೋಗಿ ಕ್ಲೀನ್ ಮಾಡಿದವ ಅದನ್ನೆಲ್ಲ ಈ ತರದ್ದೆಲ್ಲ ಸಮಸ್ಯೆಗಳಿದೆ ಇದ್ರ ಬಗ್ಗೆ ಒಂದ್ ದಿವ್ಸನು ಚರ್ಚೆ ಮಾಡಲ್ಲ ಅಥವಾ ಯಾವ್ದು ಹೋಗಿ ನೋಡಲ್ಲ ಅದನ್ನೇ ಪೂರ್ವ ತಯಾರಿ ಮಾಡ್ಕೋಬೇಕು ಅನ್ನೋದು ಮಾಡಲ್ವೇ ಈಗ ಶಾಲೆ ಆರಂಭದ ಬಗ್ಗೆ ಚರ್ಚೆ ಮಾಡ್ತಾರೆ ಫೀಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಬರೇ ಚರ್ಚೆ ಅಂತದೆಲ್ಲ ಇದಾವೆ ಹೊರತು ಪ್ರತಿಯೊಂದು ಯಾವ್ದು ಪೂರ್ಣ ಪ್ರಮಾಣದಲ್ಲಿ ನಮ್ಗೆ ರಿಸಲ್ಟ್ ಅಂತ ಸಿಗ್ತಾ ಇಲ್ಲ ಯಾಕೆ ಹಿಂಗಾಗ್ತಾ ಇದೆ ಅಲ್ಲಲ್ಲ ರಿಸಲ್ಟ್ ಸೆಕೆಂಡ್ರಿ ಈಗ ಸ್ಕೂಲ್ ಪ್ರಾರಂಭ ಮಾಡ್ಬೇಕಾ ಬೇಡವಾ ಅನ್ನೋದೇ ಮಾಡ್ಬೇಕು ಖಂಡಿತ ಮಾಡ್ಬೇಕು ಸರ್ ಯಾಕೆಂದ್ರೆ ಅವ್ರು ಮಕ್ಳದ್ದು ವಿದ್ಯಾಭ್ಯಾಸನೇ ಮುಖ್ಯ ಎಷ್ಟೋ ಜನ ಕೋಟ್ಯಾಂತರ ಜನ ತಾಯಿ ತಂದೆಗಳು ನಾನು ಏನ್ ಆಸ್ತಿ ಮಾಡಕ್ ಇದ್ರು ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಾನೆ ಇಷ್ಟೆಲ್ಲ ಕಷ್ಟ ಪಡ್ತಾರೆ ಅದಕ್ಕೋಸ್ಕರ ಅದು ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಇದು ಯಾವ್ದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲ್ಲ ಅದೇ ನಮ್ಗೆ ಬೇಜಾರಾಗೋ ವಿಚಾರ ಅಂತ ನಾನು ನಿಮ್ಗೆ ಹೇಳಕ್ಕೆ ಓಕೆ ಶಿವರಾಜ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ವಿಶ್ವನಾಥ್ ಅವರೇ ಧನ್ಯವಾದ ಹಾಸನದಿಂದ ಲಿಂಗರಾಜು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಲಿಂಗರಾಜು ಸರ್ ನಮಸ್ಕಾರ ಲಿಂಗರಾಜು ಅವರ ಅಭಿಪ್ರಾಯ ಸ್ಕೂಲ್ ಶುರು ಮಾಡೋದ್ರ ಬಗ್ಗೆ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಸರ್ ನನ್ನ ಪ್ರಕಾರ ಸ್ಕೂಲ್ ಪ್ರಾರಂಭ ಮಾಡೋದಕ್ಕೆ ಎರಡು ನಿಯಮಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು ಗ್ರಾಮೀಣ ಪ್ರದೇಶ ಮತ್ತೆ ನಗರ ಪ್ರದೇಶ ಅಂತ ಅದರಲ್ಲಿ ಗ್ರಾಮೀಣ ಪ್ರದೇಶದ ಶಾಲೆಗಳನ್ನ ಒಂದರಿಂದ ಪೂರ್ತಿ 10ನೇ ತರಗತಿ ತನಕ ಪೂರ್ತಿ ಪ್ರಾರಂಭ ಮಾಡಬಹುದು ಮತ್ತೆ ನಗರ ಪ್ರದೇಶದ ಶಾಲೆಗಳಲ್ಲಿ ಒಂದು ಎರಡು ಮೂರನೇ ತರಗತಿಗೆ ವಾರಕ್ಕೆ ಎರಡು ದಿವಸ ಮತ್ತೆ ನಾಲ್ಕು ಐದಕ್ಕೆ ವಾರಕ್ಕೆ ಮೂರು ದಿವಸ ಮತ್ತೆ ಉಳಿದಂತೆ ತರಗತಿಗಳನ್ನ ಆರರಿಂದ ಪೂರ್ತಿ ಇಲ್ಲೂ ಕೂಡ ಪ್ರಾರಂಭ ಮಾಡಬಹುದು ಸರ್ ಅದೇ ವಿದ್ಯಾಗಮ ಫಾರ್ಮೆಟ್ ಅದು ಈಗ 6th ಇಂದ 9th ಏನು ವಿದ್ಯಾಗಮ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇರೋದು ಹೌದು ಸರ್ ಅದನ್ನ ನೀವು 6th ಇಂದ ರೆಗ್ಯುಲರ್ ಕ್ಲಾಸ್ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ವಿದ್ಯಾಗಮ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ ಹೌದು ಮಾಡ್ಬೇಕು ಬಟ್ ಈ ಏನು ಇದು ರೂಲ್ಸ್ ಏನಿದೆ ಅದು ಗ್ರಾಮೀಣ ಮತ್ತೆ ನಗರ ಪ್ರದೇಶಕ್ಕೆ ಬೇರೆ ಬೇರೆ ಮಾಡ್ಬೇಕು ಸರ್ ಈಗ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಬಹುದು ಸರ್ ನಗರ ಪ್ರದೇಶಕ್ಕೆ ಅದನ್ನ ರೂಲ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಒಂದು ಎರಡು ಮೂರಕ್ಕೆ ವಾರಕ್ಕೆ ಎರಡು ದಿವಸ ಮಾಡ್ಬೇಕು ಮತ್ತೆ ನಾಲ್ಕು ಐದನೇ ತರಗತಿಗೆ ವಾರಕ್ಕೆ ಮೂರು ದಿವಸ ಈ ರೀತಿ ಅದನ್ನ ನಾವು ಫ್ಲೆಕ್ಸಿಬಲ್ ಮಾಡ್ಕೊಂಡು ನಗರ ಪ್ರದೇಶಕ್ಕೆ ಒಂದು ರೂಲ್ಸ್ ಅನ್ನ ಮಾಡ್ಬೇಕಾಗುತ್ತೆ ಓಕೆ ಲಿಂಗರಾಜು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಚಿತ್ರದುರ್ಗದಿಂದ ಉಮೇಶ್ ಅನ್ನೋರು ಕಾಲರ್ ಇದ್ದಾರೆ ನಮಸ್ಕಾರ ಉಮೇಶ್ ಅವರೇ ನಮಸ್ತೆ ಸರ್ ಹೇಳಿ ಸರ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಳಲ್ಕೆರೆ ತಾಲೂಕು ಸರ್ ನಮ್ದು ಕಾಲ್ಕೆರೆ ಅಂತ ಹೇಳಿ ಸರ್ ಕಾಲ್ಕೆರೆ ಲಂಬಾಣಿ ಹೇಳಿ ವಿಚಾರ ಹೇಳಿ ನೀವು ವಿಚಾರಕ್ಕೆ ಬನ್ನಿ ನೀವು ಫಸ್ಟ್ ಸರ್ ಅದೇ ಶಾಲೆ ಸರ್ ಓಪನ್ ಮಾಡ್ಬೇಕು ಸರ್ ಇಲ್ಲಿ ಹಳ್ಳಿಗಳಲ್ಲಿ ಓದೋದಿಲ್ಲ ಮಕ್ಳು ಇಲ್ಲಿ ಮನೆಗಳಿಗೆಲ್ಲ ಹಂಗಾಗಿ ಸರ್ ಎಲ್ಲ ಮನೆಗೆ ಓದ್ಕೊಳ್ರಿ ಅಂದ್ರೆ ಓದ್ ಒಂಚೂರು ಕರೆಂಟ್ ಇರಲ್ಲ ಸರ್ ಈ ಮನೆಗಳಲ್ಲಿ ಆನ್ಲೈನ್ ಪಾಠಗಳಿಗೆ ಸ್ಕೂಲ್ ಓಪನ್ ಮಾಡೋದು ಒಳ್ಳೇದು ಸರ್ ಎಲ್ಲ ಎಲ್ಲ ಕ್ಲಾಸ್ಗೂ ಸರ್ ಐದರಿಂದ ಮೇಲ್ಪಟ್ಟು ಮಾಡೋದು ಒಳ್ಳೇದು ಸರ್ ಒಂದರಿಂದ ಆರನೇ ತರಗತಿವರೆಗೂ ಬೇಡ ಸರ್ ಆ ಕಡೆ ಆರರಿಂದ ಕಲ್ತಿವರೆಗೂ ಮಾಡ್ಬೋದು ಸರ್ ಅಲ್ಲ ಇನ್ನೇನ್ ಅಕಾಡೆಮಿಕ್ ಇಯರ್ ಮುಗಿತಾ ಬಂತು ಇನ್ ಎರಡು ತಿಂಗಳಿದೆ ಅಂತಾರೆ ಕೆಲವರು ಸರ್ ಇದ್ರು ಸರ್ ಇಲ್ಲಿ ಹಳ್ಳಿಗಳಲ್ಲಿ ಒಂದು ಕರೆಂಟ್ ಆನ್ಲೈನ್ ಕರೆಂಟ್ ಹೆಸರ ಕೊಡಲ್ಲ ಸರ್ ಹಳ್ಳಿ ಕೂಡ ನಮ್ಮ ಹೊಳಲ್ಕೆರೆ ತಾಲೂಕು ಸರ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ
ಕರೆಂಟ್ ಕೊಡಲ್ಲ ಅಂದ್ರೆ ಏನ್ ಚಾರ್ಜ್ ಮಾಡ್ಕೊಳಕ್ಕ ಟಿವಿ ನೋಡಕ್ಕ? ಹೌದ್ ಸರ್, ಆನ್ಲೈನ್ ಅಲ್ಲಿ ಮಕ್ಳಿಗೆ ಪಾಠ ಒಂದು ಚೂರು ಒಂದು ದಿನ ನೋಡಲ್ಲ ಸರ್, ಅವು ಕರೆಂಟ್ ಇರಲ್ಲ ಸರ್ ಆ ಟೈಮಿಗೆ. ಓಕೆ ಓಕೆ ಉಮೇಶ್ ಅವರೇ, ಥ್ಯಾಂಕ್ ಯು. ಮದ್ದೂರಿಂದ ಮತ್ತೊಬ್ರು ಕಾಲರ್ ಇದ್ದಾರೆ, ಚಂದ್ರಕಲಾ ಅಂತ. ನಮಸ್ಕಾರ ಚಂದ್ರಕಲಾ ಅವರೇ. ನಮಸ್ಕಾರ ಸರ್. ಹೇಳಿ ಚಂದ್ರಕಲಾ ಅವರೇ, ಏನು ಈಗ ಸ್ಕೂಲ್ ಶುರು ಮಾಡಕ್ ಸರಿ ಅಂತೀರಾ ಬೇಡ ಅಂತೀರಾ? ಇಲ್ಲಿ ಮಂಡಿದ ಪಕ್ಕ ವಿಶ್ವಮಾನವ ಸ್ಕೂಲ್ ಇದೆ ಸರ್, ಕೊಮ್ಮೆಹಳ್ಳಿ ಹತ್ರ, ಒಂದರಿಂದ ಒಂದ್ ಕಿಲೋಮೀಟರ್ ಆಗುತ್ತೆ. ಅವರು ಆಲ್ರೆಡಿ ಫಿಫ್ತ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಲಗುರದಿ ಕ್ಲಾಸ್ ಮಾಡ್ತಾರೆ. ನಾವು ನಮ್ ಮಗಳು ಫಿಫ್ತ್, ಭಯ ಪಟ್ಕೊಂಡು ನಾವು ಹೋಗೋದ್ ಬೇಡ ಅಂತ. ರೆಗ್ಯುಲರ್ ಕ್ಲಾಸ್ ವಿದ್ಯಾಗಮನ ಇಲ್ಲ ಸರ್, ರೆಗ್ಯುಲರ್ ಕ್ಲಾಸ್ ಮಾಡ್ತಾ ಇರೋ ಒಂದನೇ ತಾರೀಕಿಂದಲೂ. ಯಾವ ಒಂದನೇ ತಾರೀಕು? ಮೊನ್ನೆ ಜನವರಿ ಒಂದರಿಂದ. ಜನವರಿ ಒಂದರಿಂದ ಸರ್. ಮಾಡಂಗಿಲ್ವಲ್ಲ ಹಂಗೆ? ಮಾಡ್ತಿದ್ದಾರೆ ಸರ್ ಅಲ್ಲಿ. ಹ್ಮ್. ಮತ್ತೆ ನಾವು ಅವನು ಪಾಯ್ದಿರ್ಕೊಂಡು ನಮ್ಮ ಪಾಪು ಕಳಿಸೋದ್ ಬೇಡ ಅಂತ ಹೇಳಿದ್ವಿ. ಅವನು ನನ್ನ ಕ್ಲಾಸ್ ಹೋಗುತ್ತೆ, ನಾನು ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ನಿಂತ್ಬಿಟ್ಟು ಕರೆಸ್ಕೊಂಡು ನಾವು ಕಳಿಸ್ತಾ ಇದೀವಿ. ಆದ್ರೆ ನಮ್ಗೆ ಸ್ವಲ್ಪ ಭಯ ಇದೆ. ಅಲ್ಲ ನಿಮ್ಗೆ ಅದು ಅದು ಸೆಕೆಂಡ್ರಿ, ಇವಾಗ ಈಗ ಆತರ ಮಾಡೋದ್ ಬೇಡ ಅಂತ ನೀವ್ ಹೇಳ್ತಿರೋದು? ಅದಕ್ಕೆ ಭಯ ಇದೆ ಸಿಕ್ಕಬೇಕು ಸ್ವಲ್ಪ ಸರ್, ಅದಕ್ಕೆ ಫಿಫ್ತ್ ತನಕ ಕಂಟ್ರೋಲ್ ಮಾಡೋ ಸರಿ ಅನ್ಸುತ್ತೆ. ನನ್ನ ಅಭಿಪ್ರಾಯ ಇದು. ಅದು ಪೂರ್ತಿ ಕ್ಲಾಸ್ ಮಾಡ್ತಿದ್ದಾರೆ ಸರ್ ಅಲ್ಲಿ. ನಮ್ ಪಾಪು ಕೇಳಲ್ಲ ನಮ್ ಮಾತುಗಳನ್ನ. ಸರಿ ಆಯ್ತು ಚಂದ್ರಕಲಾ ಅವರೇ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದ. ಮೈಸೂರಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಇವಾಗ ಶಾಲೆ ಆರಂಭ ಮಾಡ್ಬೇಕಾ ಬೇಡವಾ ಅನ್ನೋದು ದೊಡ್ಡ ಪ್ರಶ್ನೆ. ಜೊತೆಗೆ ಈಗ ಇನ್ನು 2 ವರ್ಷ ಇದೆ ಅಲ್ಲ ಸರ್, 2 ವರ್ಷ ಎರಡು ತಿಂಗಳಿದೆ. 2 ತಿಂಗಳಲ್ಲಿ ಇವ್ರು ಏನ್ ಮಾಡ್ತಾರೆ, ಏನ್ ಮಾಡ್ಬಿಡ್ಬೋದು? ಏನ್ ಒಂದು 1 to 9 ವರೆಗೆ ಒಂದ್ ಪಾಸ್ ಅಂತ ಕೊಟ್ಬಿಟ್ರೆ ಏನ್ ಕಳ್ಕೊಳ್ಳೋಂತದ್ದು ಏನಿದೆ ಇವರು? ಮತ್ತೆ ಇನ್ನೂ ಸ್ಕೂಲ್ ಫೀಸ್ ಸಮಸ್ಯೆನೆ ಬಗೆಹರಿಸಕ್ ಆಗ್ತಾ ಇಲ್ಲ ಸರ್. ಖಾಸಗಿಯವರ ಶಾಲೆಗಳ ಲಾಬಿಗ್ ಮಣಿಕೊಂಡು ಎದುರ್ಕೊಂಡು ಮಂಡಿ ಊರ್ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಹೋಗಿ ಸರ್ಕಾರನೇ ಹೋಗಿ ಒಂದು ಸರ್ಕಾರ ಒಂದು ಕಂಟ್ರೋಲ್ ತಗೊಳಕ್ ಖಾಸಗಿಯವ್ರ ನಾವ್ ಹಿಂಗ್ ಮಾಡಿ ಹಿಂಗ್ ಬಿಡಿ ಅಂತ ಹೇಳಕ್ ಆಗ್ತಾ ಇಲ್ಲ. ಮಂತ್ರಿ ಶಿಕ್ಷಣ ಸಚಿವರು ಹೇಳ್ತಾರೆ ಇದು ಬಹಳ ಯೋಚನೆ ಮಾಡಿ ಆಲೋಚನೆ ಮಾಡಿ ನಾನು ತೀರ್ಮಾನ ತಗೋತೀನಿ ಅಂತಾರೆ. ಜನವರಿ 31 ಪೋಷಕರು ಬೀದಿಗೆ ಬರ್ತಾರೆ, ಹೋರಾಟ ಮಾಡ್ತೀನಿ ಅಂತಾರೆ. ಇವರು 2 ತಿಂಗಳಲ್ಲಿ ಏನ್ ಮಾಡ್ತಾರೆ, ಒಂದ್ ಏನೋ ಒಂದು ಫೈನಲ್ ಡಿಸಿಷನ್ ತಗೊಂಡು ಇಷ್ಟೆಲ್ಲ ಇಷ್ಟು ಅಂತ ಅವ್ರನ್ನ ಕರೆದು ಅವ್ರಿಗೂ ಖಾಸಗಿ ಶಾಲೆಯವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳಕ್ ಆಗಲ್ವ ಸರ್ ಆದಷ್ಟು ಬೇಗ? ಅಲ್ಲ, ನೀವು ಸ್ಕೂಲ್ ಶುರು ಮಾಡೋದ್ರ ಬಗ್ಗೆ ಹೇಳಿ ಸರ್. ಶಾಲೆ ಪ್ರಾರಂಭ ಮಾಡೋದು ನನ್ನ ಅಭಿಪ್ರಾಯದಲ್ಲಿ 2 ತಿಂಗಳಲ್ಲಿ ಅಕಾಡೆಮಿಕ್ ಇಯರ್ ಮುಗ್ದೋಯ್ತಾ ಇದೆ, ಬೇಡ ಮತ್ತೆ ಬೇಡ. ಆಯ್ತು, ಓಕೆ, ಥ್ಯಾಂಕ್ ಯು. ಮೈಸೂರಿಂದ ಪ್ರಕಾಶ್ ಅಂತ ಕಾಲರ್ ಇದ್ದಾರೆ. ಪ್ರಕಾಶ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಸ್ಕೂಲ್ ಶುರು ಮಾಡೋ ವಿಚಾರ ಸರ್? ಸ್ಕೂಲ್ ಶುರು ಮಾಡ್ರೆ ಸರಿ ಸರ್, ಬಸ್ ಗಳಿವೆ ಸರ್ ಹಳ್ಳಿಯಿಂದ ಹೋಗಕ್ಕೆ ಬಸ್ ಗಳಿಲ್ವಲ್ಲ, 9, 10, 11 ಸ್ಕೂಲ್ ಸ್ಟಾರ್ಟ್ ಮಾಡ್ಬಿಟ್ರು, ಬಸ್ಸೇ ಇಲ್ವಲ್ಲ, ಬಸ್ ಗಳನ್ನೇ ಬಿಟ್ಟಿಲ್ವಲ್ಲ ಸ್ಕೂಲ್, ಐಕ್ ಮಕ್ಳು ತಗೋಬಿಡೋದ ಹೆಂಗ್ ಹೇಳಿ? ಏನ್ ಬಸ್ ಗಳು ಬಿಟ್ಟಿಲ್ಲ ಮೊದ್ಲಿತ್ತ? ಬಸ್ ಇಲ್ಲ ಸರ್, ಬಸ್ ಇಲ್ಲ. ಅಲ್ಲ, ಮೊದ್ಲಿತ್ತ ಅಂದೆ. ಮಲ್ಲಿತ್ತು ಸರ್, ಮಲ್ಲಿತ್ತು. ಈಗ ಯಾಕೆ ಬಿಟ್ಟಿಲ್ಲ? ಈಗ ಬಿಟ್ಟಿಲ್ಲ ಸರ್, ಕೊರೋನಾ ಸಮಯದ ಈಚೆಗೆ ಬಸ್ನೇ ಬಿಟ್ಟಿಲ್ಲ. ಅಲ್ಲ, ಅದು ಸ್ಕೂಲ್ಗೆ ಮಾತ್ರ ಎಫೆಕ್ಟ್ ಆಗಲ್ಲ, ಇಡೀ ಊರವ್ರಿಗೆ ಎಫೆಕ್ಟ್ ಆಗುತ್ತಲ್ವಾ? ಹ್ಞೂ ಸರ್, ಊರವ್ರಿಗೆ ಸ್ವಲ್ಪ ಬೆಳಿಗ್ಗೆ ಬಸ್ ಬಿಟ್ಟಿರೋ ಸ್ಕೂಲ್ ಬಸ್, ಮಾಮೂಲಿ ಸ್ಕೂಲ್ಗೆ ಬಂದು ಬಸ್ ಬಿಟ್ಟಿರೋ, ಬೆಳಿಗ್ಗೆ 7 ವರೆಗೆ ಹೋಯ್ತಿತ್ತು, 8 ಗಂಟೆಗೆ ಹೋಗಿತ್ತಿದ್ದು. ಈಗ ಆ ಬಸ್ ಸ್ಟಾಪ್ನೇ ಮಾಡ್ಬಿಟ್ಟಿದ್ದಾರೆ. ಈಗ ಸ್ಕೂಲ್ ಶುರು ಮಾಡ್ಬೇಕು ಅಂದ್ರೆ ಮೊದ್ಲು ಬಸ್ ಬಿಡಿ ಅಂತ. ಹ್ಞೂ ಸರ್, ಸ್ಕೂಲ್ ಓಪನ್ ಮಾಡಿದ್ದಾರೆ, ಹೋಯ್ತಾ ಇದಾರೆ ಹುಡುಗರು. ಮೊದ್ಲು ಬಸ್ ಬಿಟ್ಟಿರಲ್ಲ, ಅದೇ ಬಸ್ ಕಂಟಿನ್ಯೂ ಮಾಡಕ್ ಕಂಟಿನ್ಯೂ ಮಾಡ್ತಾರಲ್ಲ, ಹೆಂಗೆ ಸರ್ ಅದು? ಆಯ್ತು ಆಯ್ತು, ಥ್ಯಾಂಕ್ ಯು ಪ್ರಕಾಶ್. ಇದು ಸಂಬಂಧಪಟ್ಟ ಹೌದು, ಅವ್ರ ಪ್ರಾಬ್ಲಮ್ ಅವ್ರು ಹೇಳ್ಕೊತಾ ಇದಾರೆ. ನಮ್ದು ಹಳ್ಳಿ ಸ್ಕೂಲ್ ಟೈಮಿಂಗ್ಸ್ಗೆ ಅಂತಾನೆ ಬಸ್ ಬಿಟ್ಟಿದ್ರು ಮೊದಲು, ಮಕ್ಕಳೆಲ್ಲ ಬಸ್ಸಲ್ಲಿ ಹೊಟ್ಟೋಗ್ತಿದ್ರು. ಈಗ ಬಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಕರೋನಾ ಬಂದ್ಮೇಲೆ. ಸ್ಕೂಲ್ ಶುರು ಮಾಡಿದ್ರೆ ನಾವು ಹೆಂಗೆ ಕರ್ಕೊಂಡೋಗ್ಬಿಡೋದು ಅಂತ, ಅದು ಒಂದು ಸಮಸ್ಯೆನೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ರಮವನ್ನು ತಗೊಳ್ಬೇಕಾಗತ್ತೆ. ನೋಡೋಣ, ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ಆರಂಭ ಮಾಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ವಿ. ಒಂದು ಕಡೆ ಮೀಟಿಂಗ್ ನಡೀತಾ ಇದೆ, ಅದು ಶಿಕ್ಷಣ ಇಲಾಖೆಯವರು ತಗೊಳ್ತಕ್ಕಂಥ ತೀರ್ಮಾನ. ಬಟ್ ಪೋಷಕರ ಅಭಿಪ್ರಾಯ ಏನು, ಅವತ್ತಿಗೂ ಇವತ್ತಿಗೂ ಪೋಷಕರ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕಲೆ ಹಾಕಿ ನಾವು ಕೊಡ್ತಾ ಇದ್ದೀವಿ. ಮುನಿರಾಜು ಅಂತ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ಹಲೋ, ಮುನಿರಾಜು ಅವರೇ ನಮಸ್ತೆ. ನಮಸ್ತೆ ಸರ್. ಹಲೋ, 1ರಿಂದ 5ನೇ ತರಗತಿವರೆಗೆ ಯಾವುದೇ ಕಾರಣಕ್ಕೂ ಬೇಡ ಸರ್. ಓಕೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಈ ಹಳ್ಳಿಗಳ ಕಡೆ ಮೊದ್ಲು ಕೊರೋನಾ ಮೊದ್ಲು ಎಲ್ಲಾ ಬಸ್ ನೈಟ್ ಹಾಲ್ಟ್ ಗಾಡಿಗಳು ಇದ್ವು ಸರ್. ಈಗ ನೈಟ್ ಹಾಲ್ಟ್ ಗಾಡಿಗಳು ಎಲ್ಲಾ ಕಡೆ ಕೆಲವು ಕಡೆ ಎಲ್ಲ ಬರ್ತಾನೆ ಇಲ್ಲ, ಗಾಡಿಗಳು ಬಸ್ಗಳು ಪ್ರಾಬ್ಲಮ್ ಇದೆ.
ಈಗ ಬಸ್ ಪಿ ಯು ಏನಾದ್ರು ಆರಂಭ ಆದ್ರೆ ಬಸ್ಗಳು ತೊಂದರೆ ಆಗುತ್ತೆ ಸರ್. ಅದು ಫಸ್ಟ್ ಶಿಕ್ಷಣ ಸಚಿವರಿಗೆ ಬಸ್ಗಳು ಸಾಲ್ಟ್ ಗಾಡಿಗಳು ಬಿಡಕ್ಕೆ ಹೇಳಿ ಸರ್, ಆಮೇಲೆ ಕಾಲೇಜ್ ಓಪನ್ ಮಾಡಲಿ ಫಸ್ಟ್ ಪಿ ಯು ಬೇಕಾದ್ರೆ. ಇಲ್ಲ, ಒಂದು ಒಂದು ಈಗ ತರಗತಿಗಳನ್ನ ಆರಂಭ ಮಾಡಬೇಕು ಅಂದಾಗ ಅದಕ್ಕೆ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳೇನಿದೆ ಅವೆಲ್ಲವನ್ನ ಓಪನ್ ಮಾಡ್ತಾರೆ. ಹೌದು ಸರ್. ಆಯ್ತಾ, ಈಗ ಹಿಂದಿನ ಕಾಲರು ಅದನ್ನೇ ಹೇಳಿದ್ರು, ಬಸ್ ಇಲ್ಲ, ನೀವು ಸ್ಕೂಲ್ ಓಪನ್ ಮಾಡಿ ಏನ್ ಮಾಡ್ತೀರಾ? ನಿಲ್ಸ್ಬಿಟ್ಟಿದ್ದಾರೆ ಸರ್, ಇದು ಎಜುಕೇಶನ್ ಮಿನಿಸ್ಟರ್ ಗೊತ್ತಿಲ್ಲ, ನೈಟ್ ಹಾಲ್ಟ್ ಗಾಡಿಗಳು ಸುಮಾರು ಕಡೆ ನಿಲ್ಸ್ಬಿಟ್ಟಿದ್ದಾರೆ. ಹ್ಮ್ ಗೊತ್ತು, ಅದು ಗಾಡಿಗಳೇ ಇಲ್ಲ ಪಾಪ ಹಳ್ಳಿಗಳ ಕಡೆ, ಒಂದು ಬಸ್ ಇಲ್ಲದೆ ಮಾಡ್ಬಿಡಾರೆ ಕೆಲವು ಹಳ್ಳಿಗಳಲ್ಲಿ. ಅದರಿಂದ ಫಸ್ಟ್ ಅದ್ ಮಾಡಿದ್ರೆ ಇದು ಕಾಲೇಜ್ ಓಪನ್ ಆದ್ರೆ ಹುಡುಗರಿಗೆ ಅನುಕೂಲ ಆಗುತ್ತೆ, ಇಲ್ಲಾದ್ರೆ ತೊಂದರೆ ಆಗುತ್ತೆ ಸರ್. ಆಟೋಗಳು ಇಟ್ಕೊಂಡ್ ಬರ್ಬೇಕು, ಹೊರಡೆ ಹೋಗಿರ್ತೇವೆ, ಮೈನ್ ರೋಡ್ ಬರ್ಬೇಕ್ರೆ 20-30 ಕೊಟ್ಟು ಆಟೋ ಹಿಡಿಬೇಕು, ಇವೆಲ್ಲ ರಿಸ್ಕ್ ಹೆವಿ ಇರುತ್ತೆ ಸರ್. ಓಕೆ ಮುನಿರಾಜ್ ಅವರೇ, ಖಂಡಿತ ಥ್ಯಾಂಕ್ ಯು. ಬೆಳಗಾವಿಯಿಂದ ಅನಿತಾ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ. ನಮಸ್ತೆ ಅನಿತಾ ಅವರೇ. ಹಲೋ, ನಮಸ್ಕಾರ ಸರ್. ಹೇಳಿ ಅನಿತಾ ಅವರೇ. ಸರ್, ಓಪನ್ ಸ್ಕೂಲ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಖಂಡಿತ ಹೇಳಿ. ಸರ್, ಈಗ ಹೇಗೆ 6-7 ವಿದ್ಯಾಗಮ ಇದೆಯಲ್ಲ, ಹಾಗೆ 4-5 ಮಾಡಬಹುದಲ್ಲ ಸರ್ ವಿದ್ಯಾಗಮ ಅಂತ ಹೇಳಿ? ಅಲ್ಲ, ಈಗ ನಿಮಗೆ ವಿದ್ಯಾಗಮ ಬೇಕಾ ಫುಲ್ ಕ್ಲಾಸ್ ಮಾಡ್ಬೇಕಾ? ಸರ್, ಅದು ಫುಲ್ ಕ್ಲಾಸ್ ಮಾಡಿದ್ರು ಇನ್ನೂ ಒಳ್ಳೇದು ಸರ್. ಯಾವ ಕ್ಲಾಸ್, ಎಷ್ಟನೇ ಕ್ಲಾಸ್ ಇಂದ ಶುರು ಆಗಬೇಕು? ನಾಲ್ಕರಿಂದ 4-5, 6-7-8-9. ಓಕೆ, ಅವ್ರಿಗೆಲ್ಲರಿಗೂ ಕೂಡ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ಲಿ ಅಂತ ಮಾಡಿದ್ರೆ ಇನ್ನೂ ಒಳ್ಳೇದು ಸರ್. ಆಗ್ಲಿಲ್ಲ ಅಂತಂದ್ರೆ 4-5 ಹೇಗ್ ವಿದ್ಯಾಗಮ ಇದೆಲ್ಲ 6-7 ಹಂಗೆ ಮಾಡಿದ್ರು ನಡೀತದೆ. ಆ ತೀರ್ಮಾನ ಇವತ್ತು ಬಹುತೇಕ ಆಗಬಹುದು, ನಿರೀಕ್ಷೆ ಮಾಡಿ ಅನಿತಾ ಅವರೇ. ಖಂಡಿತ ಇವತ್ತು ಆ ತೀರ್ಮಾನ ಆಗುತ್ತೆ ಅನ್ಸುತ್ತೆ. ಶಿವಮೊಗ್ಗದಿಂದ ಕೀರ್ತಿ ಅಂತ ನೆಕ್ಸ್ಟ್ ಕಾಲರ್ ಇದ್ದಾರೆ. ನಮಸ್ತೆ ಕೀರ್ತಿ ಅವರೇ. ನಮಸ್ತೆ ಸರ್. ಹೇಳಿ ಸರ್. ಫಸ್ಟ್ ಪಿ ಯು ಸಿ ಒಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕು ಅಂತ ಸರ್. ಅದೇ ಅದೇ, ಈಗ ನೆಕ್ಸ್ಟ್ ಹಿಂದಿನ ಕಾಲರು ಅದನ್ನೇ ಕೇಳಿದ್ರು. ಆಲ್ಮೋಸ್ಟ್ ಇವತ್ತು ಡಿಸೈಡ್ ಆಗುತ್ತೆ, ಇನ್ನೊಂದು 1-2 hours ಅಲ್ಲಿ ಅದು ಡಿಸೈಡ್ ಆಗುತ್ತೆ. ಹಾ ಸರ್, ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ ನಾವು ಆನ್ಲೈನ್ ಕ್ಲಾಸ್ ನಮಗೆ ಸರಿ ಫೆಸಿಲಿಟೀಸ್ ಆಗ್ತಾ ಇಲ್ಲ ಸರ್. ಹೌದು, ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಇಲ್ಲಿ, ನಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ನಾವು ಸೆಕೆಂಡ್ ಪಿ ಯು ಸಿ ಹೋಗೋದ್ರಿಂದ ಹೌದು, ನಮಗೊಂದ್ ಚೂರಾದ್ರೂ ಏನಾದ್ರು ಟಚ್ ಸಿಕ್ಕಿದ್ರೆ ನಾವು ನೆಕ್ಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನಾವು ಒಂಚೂರ್ ಏನಾದ್ರು ತಿಳ್ಕೋಬಹುದು ಅಂತ. ಅಲ್ಲ, ಬೇರೆ ಕ್ಲಾಸ್ಗಳ ಬಗ್ಗೆ ತೀರ್ಮಾನ ತಗೋತಾರ ಇಲ್ವೋ ಗೊತ್ತಿಲ್ಲ, ಬಟ್ 9th and 1st PU. ಹಾ ಸರ್, 9th and 1st PU ಇವತ್ತು ಡಿಸೈಡ್ ಆಗುತ್ತೆ ಬಹುತೇಕ. ಹಾ ಹಾ, ಥ್ಯಾಂಕ್ ಯು ಸರ್. ಓಕೆ ಕೀರ್ತಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸೊ ಬೆಂಗಳೂರಿನಿಂದ ನೆಕ್ಸ್ಟ್ ಕಾಲರ್ ಇದ್ದಾರೆ, ಸುಬ್ರಹ್ಮಣ್ಯ ಅಂತ. ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ ಸರ್. ಹೇಳಿ ಸುಬ್ರಹ್ಮಣ್ಯ. ಸರ್, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇವಾಗ ಪ್ರತಿಯೊಬ್ಬರಿಗೂ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತಾ ಇರೋದ್ರಿಂದ 1st class 4th class ತನಕ ಬೇಡ, ಯಾಕೆಂದ್ರೆ ಹುಡುಗರಿಗಿನ್ನ ಚಿಕ್ಕ ವಯಸ್ಸು. ಆದ್ರೆ ಆದ್ರೆ 4th class ಇಂದ ಆರಾಮಾಗಿ ಓಪನ್ ಮಾಡ್ಬೋದು ಸರ್, ಯಾವ್ದು ಪ್ರಾಬ್ಲಮ್ ಇಲ್ಲ. ನಾವು ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ಬೇಕು ಸರ್ ಕೊರೋನಾ ಬಗ್ಗೆ ಅಲ್ವಾ? ಫಸ್ಟ್ ಆಫ್ ಆಲ್ ನಾವು ಬಾಯ ಮತ್ತೆ ಹೇಳ್ತೀವಿ ಎಂತ ಕೊರೋನಾ ಬಗ್ಗೆ ಎದ್ಕೋಬಾರ್ದು ಅಂತ, ಅದನ್ನ ಮಕ್ಕಳಿಗೆ ಧೈರ್ಯವಾಗಿ ಹೇಳ್ಬಿಟ್ಟು ಪಾಸಿಟಿವ್ ಓಪನ್ ಮಾಡ್ಬೋದಲ್ಲ ಸರ್, ಪ್ರಾಬ್ಲಮ್ ಏನಿದೆ ಅದರಲ್ಲಿ ಅಲ್ವಾ ಸರ್? ಈ ಮಂತ್ರಿಗಳು ಬೇರೆ ಬೇರೆ ಕಡೆಗೆಲ್ಲ ಅದ ಮಾಡ್ತಾ ಇದಾರೆ, ಇದನ್ನ ಸ್ಕೂಲಲ್ಲಿ 2 shifts ಟೈಪ್ ಮಾಡ್ಬೋದು ಅಲ್ವಾ ಸರ್? ಬೆಳಿಗ್ಗೆ 8-9 ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 1 ತನಕ 1 shift ಮಾಡಿ ಮಕ್ಕಳಿಗೆ, ಮತ್ತೆ ಮಧ್ಯಾಹ್ನ 1-5 ತನಕ ಮಾಡ್ಬೋದು. ಇಲ್ಲಿ ನಮ್ಗೆ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಈಗ ಈಗ ಸುಬ್ರಹ್ಮಣ್ಯ ಅವರೇ, ಈಗ ಫೋನ್ ಮಾಡ್ತಾ ಇರೋ ಪೇರೆಂಟ್ಸ್ ಎಲ್ಲ ನಿಮ್ ತರ ಮಾತಾಡ್ತಿದ್ದಾರೆ, ನಮಗೆ ಮಕ್ಕಳ ಭವಿಷ್ಯ ಮುಖ್ಯ, ಮಕ್ಕಳ ಭವಿಷ್ಯ ಮುಖ್ಯ ಅಂತ. ಈಗೊಂದ್ 2 ತಿಂಗಳಿಂದೆ 1 ವರ್ಷ ಇಲ್ದೇದ್ರು ಪರವಾಗಿಲ್ಲ, ಸ್ಕೂಲೇ ಬೇಡ ಅಂತಿದ್ರು. ಅದರಲ್ಲಿ ಸ್ಕೂಲ್ ಫೀಸ್ ಯಾರಾಗಿತ್ತು ಸರ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಜನಗಳು. ಇವಾಗ ಮಕ್ಕಳ ಭವಿಷ್ಯದ ಬಗ್ಗೆ ಜಾಸ್ತಿ ನಾವು ತಗೋಬೇಕು. ಈಗ ಮುಂದಿನ ಈಗಿನ ಮಕ್ಕಳ ಮುಂದಿನ ಪದ್ಯಗಳು ಅಂತ ದೊಡ್ಡ ಭಾಷಣ ಬಿಕ್ಕಿಯ ಮಂತ್ರಿಗಳು ಮಕ್ಕಳ ಬಗ್ಗೆ ಯಾಕೆ ತರ ಕೇಳ್ ತಗೊಳ್ಳೋದಿಲ್ಲ? ಆಯ್ತು, ಇವತ್ತು ನೋಡೋಣ ತೀರ್ಮಾನ ತಗೋಬಹುದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಬೆಂಗಳೂರಿಂದ ನೆಕ್ಸ್ಟ್ ಕಾಲರ್ ಇದಾರೆ, ಇರ್ಫಾನ್ ಅಂತ. ನಮಸ್ಕಾರ ಇರ್ಫಾನ್. ಹಲೋ ಸರ್. ಹೇಳಿ. ಸ್ಕೂಲ್ ಸ್ಟಾರ್ಟ್ ಆಗಬೇಕಿತ್ತು ಸರ್. ಯಾವ ಕ್ಲಾಸ್ ಇಂದ ಸ್ಟಾರ್ಟ್ ಆಗಬೇಕು ಅಂತ? 5th ಸ್ಟಾರ್ಟ್ ಆಗಬೇಕು ಸರ್. ನಾನು ಇವಾಗ ರೀಸೆಂಟ್ ಆಗಿ 11th ಕ್ಲಾಸ್ ಅಲ್ಲಿ ಇದ್ದೀನಿ ಸರ್. 11th? ಹಾ ಸರ್. 11th ಗೂ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ? ಇಲ್ಲ ಸರ್. ಅದೇ ಇವತ್ತು ಡಿಸೈಡ್ ಆಗುತ್ತೆ, ಇವತ್ತು ಆಗುತ್ತೆ ಮೋಸ್ಟ್ಲಿ ಅಂತ ಅನ್ಸುತ್ತೆ. ಫೆಬ್ರವರಿ ಆನ್ಲೈನ್ ಕ್ಲಾಸ್ ಇದೆ ಅಲ್ಲ ಸರ್, ಅರ್ಥನೇ ಆಗೋದಿಲ್ಲ ಸರ್ ನಮಗೆ ಅದು. ಹೌದು, ನೆಟ್ವರ್ಕ್ ಕೂಡ ಬ್ರೇಕ್ ಆಗ್ಬಿಡುತ್ತೆ, ಒಂದೊಂದ್ಸಲ ಬಂದ್ ಆಗ್ಬಿಡುತ್ತೆ. ನಮ್ ಕೆಲವೊಮ್ಮೆ ನಮ್ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅಂದ್ರೆ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಮ್ಯೂಟ್ ಮಾಡ್ಬಿಟ್ಟು ಪಬ್ಜಿ ಆಡ್ಕೊಂಡಿರ್ತಾರೆ. ಪಬ್ಜಿ ಆಡ್ಕೊಂಡ್ ಟೀಚರ್ಸ್
ಕೇಳ್ತಾ ಅರ್ಥ ಆಯ್ತಾ ಅಂದ್ರೆ ಅರ್ಥ ಆಯ್ತು ಅಂತಾರೆ, ಲಾಸ್ಟ್ನೇ ಕೇಳಿದ್ರೆ ತಿಳಿದೇ ಇಲ್ಲ ಮ್ಯಾಮ್ ಅಂತಬಿಡ್ತಾರೆ. ಅಲ್ಲ ನೆಟ್ವರ್ಕ್ ಸಿಕ್ಕದಾಗ ಪಾಠ ಕೇಳ್ದೇನೆ ನೀವು ಪಬ್ಜಿ ಆಡ್ಕೊಂಡು ಕೂತಿದ್ದು ಆಮೇಲೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ? ಅಲ್ಲ ಸರ್, ನಾವಲ್ಲ ನಮ್ ಫ್ರೆಂಡ್ಸ್ ಹೇಳ್ತಾರೆ. ಅವ್ರಿಗೆ ಹೇಳಿದ್ ನಾನು. ಹಾ ಸರ್. ಓಕೆ ಇರ್ಫಾನ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಬೆಂಗಳೂರಿಂದ ಶಿಲ್ಪಾ ಅಂತ ನೆಕ್ಸ್ಟ್ ಕಾಲ್ ಆಗಿದ್ದಾರೆ. ನಮಸ್ಕಾರ ಶಿಲ್ಪಾ ಅವರೇ. ನಮಸ್ಕಾರ ಸರ್. ಹೇಳಿ. ಅದೇ ಮಾತಾಡಿ ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನ ಕೇಳೋದಕ್ಕೆ ಹೇಳ್ತಾ ಇರೋದು ಹೇಳಿ. ಹಾ ಸರ್, ಸಿಕ್ಸ್ತ್ ತನಕ ಏನ್ ಬೇಡ, ಬಟ್ ಸೆವೆಂತ್ ಇಂದ ಓಪನ್ ಮಾಡಬಹುದಲ್ಲ ಸರ್ ಸ್ಕೂಲ್ ಕಾಲೇಜ್ಗಳೆಲ್ಲ? ಎಲ್ಲಿಂದ ಎಲ್ಲಿಂದ? ಸೆವೆಂತ್ ಇಂದನಾ? ಸೆವೆಂತ್ ಇಂದ ಸರ್. ಯಾಕಂದ್ರೆ ಮಕ್ಕಳನ್ನೇನು ಯಾರು ಪೇರೆಂಟ್ಸ್ ಗಳೇನು ಮನೇಲೆ ಇಟ್ಕೊಂಡಿಲ್ಲ ಸರ್, ಎಲ್ಲ ಕಡೆ ಹೊರಗ್ ಕರ್ಕೊಂಡು ಹೋಗ್ತಾ ಇದಾರೆ, ಟೂರ್ ಹೋಗ್ತಾ ಇದಾರೆ, ಹೋಟೆಲ್ ಹೋಗ್ತಾ ಇದಾರೆ, ಎಲ್ಲ ಕಡೆ ಮಕ್ಕಳೇನ್ ಮನೇಲೆ ಇಟ್ಕೊಂಡಿಲ್ಲಲ್ಲ ಸರ್ ಪೇರೆಂಟ್ಸ್ ಗಳೆಲ್ಲ ಮಾತಾಡ್ದಾಗೆ. ಹಾ, ಅದ್ರಿಂದ ಮಾಡ್ಬೋದು ಸರ್. ಯಾಕಂದ್ರೆ ಮಕ್ಳು ಮನೇಲಿ ಇದ್ದು ಇದ್ದು ಒಂದು ವರ್ಷದಿಂದ ಹೇಗಾಗಿದೆ ಅಂತಂದ್ರೆ ಏನೋ ಮಿಸ್ ಮಾಡ್ಕತಾ ಇದಾರೆ, ಆ ರೀತಿ ಅವ್ರಿಗೆ ಫೀಲಿಂಗ್ ಆಗ್ತಾ ಇದೆ ಸರ್. ಮಾಮೂಲಿ ರೊಟೀನ್ ಆಗಿ ಏನು ನಡೀತಾ ಇಲ್ಲ ಸರ್. ಅವ್ರಿಗೆ ಸ್ಕೂಲ್ ಕಾಲೇಜ್ ಇಲ್ಲದ್ರಿಂದ ಏನಾಗಿದೆ ಅಂದ್ರೆ ಮೊಬೈಲ್ ಅಲ್ಲೇ ಆನ್ಲೈನ್ ಕ್ಲಾಸ್ ಗಳದ್ದು ಮೂಲಕನೇ ಎಲ್ಲ ಮಾಡ್ಲಿಕ್ಕೂ ಆಗಲ್ಲ. ಸ್ಕೂಲ್ ಬೇಡ ಅನ್ನೋರು ಎಷ್ಟೋ ಜನ ಈ ಫೀಸ್ ಹೆದರ್ಕೊಂಡು ಬೇಡ ಅಂತ ಇದಾರೆ. ಯಾಕಂದ್ರೆ ಎಷ್ಟೋ ಜನ ಈ ವರ್ಷ ಅಡ್ಮಿಷನ್ನೇ ಮಾಡಿಸಿಲ್ಲ. ಅದು ಬಟ್ ಸರ್ ನೀವ್ ಹೇಳಿದ್ ಕರೆಕ್ಟ್, ಅಡ್ಮಿಷನ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿ ಇರೋರೆಲ್ಲ ಫಸ್ಟ್ ಆಫ್ ಆಲ್ ಊರ್ ಕಡೆ ಹೋಗಿದ್ದಾರೆ ಸರ್. ಹಾಗಾಗಿ ಮಾಡ್ಬೇಕು ಸರ್, ಅಡ್ಮಿಷನ್ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ 10% ಅಡ್ಮಿಷನ್ ಮಾಡ್ದಂಗ್ ಇರ್ಬೋದು, ಬಟ್ ನಿನ್ನ 90% ಅಡ್ಮಿಷನ್ ಆಗಿ ಎಲ್ಲ ಸ್ಕೂಲ್ ಆನ್ಲೈನ್ ಕ್ಲಾಸ್ ಗಳು ನಡಿಯಂಗ್ ನಡೀತಾನೆ ಇದೆ ಅಲ್ಲ ಸರ್ ಸ್ಕೂಲ್ ಅಲ್ಲೆಲ್ಲ. ಆದ್ರಿಂದ ಫಸ್ಟ್ ಇಯರ್ ಪಿ ಯು ಸಿ ಮಕ್ಳು ಅವ್ರಿಗೆ ಈಗ ಲ್ಯಾಬ್ ಇಲ್ಲ, ಯಾವ್ದು ಇಲ್ಲ. ಹಾಗಾಗಿ ಮಕ್ಳು ಯಾವ ರೀತಿ ಮನಸ್ಥಿತಿ ಆಗಿದೆ ಈ ವರ್ಷ ಎಲ್ಲ ಅಂತಂದ್ರೆ, ಏನ ಸ್ಟಾರ್ಟ್ ಪೇರೆಂಟ್ಸ್ ಗಿನ ಮುಂಚೆ ಮಕ್ಳು ಸ್ಟಾರ್ಟ್ ಆದ್ರೆ ಸಾಕು ಅನ್ನೋ ಲೆವೆಲ್ ಗೆ ಬಂದ್ ನಿಂತಿದ್ದಾರೆ ಸರ್ ಮಕ್ಳು. ಖಂಡಿತ ಖಂಡಿತ, ಥ್ಯಾಂಕ್ ಯು. ಸೊ ಇದು ಇದು ನೋಡಿ, ನಾವು ಇದನ್ನ ಸಾಕಷ್ಟು ಬಾರಿ ಪಬ್ಲಿಕ್ಸ್ ಒಪಿನಿಯನ್ ಅನ್ನ ನಾವು ತಗೊಂಡಿದೀವಿ ಈ ತರ ಏನ್ ಹೇಳ್ತಾರೆ ಅಂತ. ಬಟ್ ಈಗ ನೋಡಿ, ಸಮಯ ಕಳೀತಾ ಇದ್ದ ಹಾಗೆ, ದಿನಗಳು ಕಳೀತಾ ಇದ್ದ ಹಾಗೆ. ನಾನಾಗಲೇ ಹೇಳಿದೆ, ಮೊದಲೆಲ್ಲ ಅಯ್ಯೋ ಈ ವರ್ಷ ಹೋಗದಿದ್ರಿಲ್ಲ, ನಮ್ಮ ಮಗು ಭವಿಷ್ಯಕ್ಕಿಂತ ಮಗು ಆರೋಗ್ಯ ಮುಖ್ಯ, ಹಾಗೆ ಹೀಗೆ ಮಾತಾಡ್ತಿದ್ದವರು ಈಗ ನಮಗೆ ಮಗು ಭವಿಷ್ಯ ಮುಖ್ಯ, ಮನೆಯಲ್ಲೇ ಕೂತ್ಕೊಂಡು ಕೂತ್ಕೊಂಡು ಕ್ಲಾಸನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರೆ, ಅವರೇನೂ ಕಲಿತಾ ಇಲ್ಲ, ಆನ್ಲೈನ್ ಕ್ಲಾಸ್ ಅರ್ಥ ಆಗ್ತಿಲ್ಲ ಅಂತ ಈಗ ಶುರು ಮಾಡ್ತಾ ಇದ್ದಾರೆ. ಸೊ ಅದು ಅಲ್ಲಿಗೆ ಅರ್ಥ ಏನಂತಂದರೆ, ಪೇರೆಂಟ್ಸ್ಗೆ ಇವಾಗ ಸ್ವಲ್ಪ ಭಯ ಹೋಗಿದೆ, ಕೊರೋನಾ ಭಯ ಹೋಗಿದೆ, ಕೊರೋನಾ ಭಯ ಹೋಗಿರೋದ್ರಿಂದ ಸ್ಕೂಲ್ ಶುರು ಮಾಡಲಿ ಅಂತ. ಬಟ್ ಕೆಲವರು ಹೇಳೋ ಪ್ರಕಾರ, ಸಹಜವಾಗಿ ಈಗ ಫೀಸ್ ಕಟ್ಟದೇ ಇರೋರು ಅಥವಾ ಅಡ್ಮಿಷನ್ ಮಾಡಿಸದೇ ಇರೋರು ಬೇಡ ಅಂತ ಇದ್ದಾರೆ.